ಮುದ್ರಾ ಯೋಜನೆ ಹೆಸರಿನಲ್ಲಿ ದರೋಡೆಕೋರರ ಸಂಚು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ನಿಮಗೆಲ್ಲ ತಿಳಿದೇ ಇದೆ. ಈ ಯೋಜನೆಯ ಬಗ್ಗೆ ಫೇಸ್ಬುಕ್ ಪೇಜ್ ಒಂದರ ಕಾಮೆಂಟ್ ಸೆಕ್ಷನ್ ನಲ್ಲಿ ನೋಡಿದಾಗ ನಮಗೆ ಅಚ್ಚರಿ ಕಾದಿತ್ತು. ಈ ಯೋಜನೆಯಲ್ಲಿ ಸಾಲ ಪಡೆಯಲು ಹೋಗಿ ವಂಚಿತರಾದ ಕೆಲವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಎಂಬ ಫೇಸ್ಬುಕ್ ಪೇಜ್ ನಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡಿದ್ರು. ಇದನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ನಮ್ಮ ಎಸ್ಎಲ್ಟಿವಿ ತಂಡವು ಸ್ವಯಂ ಪ್ರೇರಿತವಾಗಿ ಈ ಜಾಲವನ್ನ ಭೇದಿಸಲು ಮುಂದಾಗಿದೆ. ವೀಕ್ಷಕರೇ ಹುಷಾರ್, ನೀವು ಅಪ್ಪಿತಪ್ಪಿ ಯಾಮಾರಿ ಮುದ್ರಾ ಯೋಜನೆ ಹೆಸರಲ್ಲಿ ಸಾಲ ಪಡೆಯಲು ಆನ್ಲೈನ್ ಎನ್ಕ್ವೈರಿ ಅಂತೂ ಮಾಡಲೇಬೇಡಿ. ಒಂದು ವೇಳೆ ಎನ್ಕ್ವೈರಿ ಮಾಡಿದ್ರೆ ಕಥೆ ಮುಗ್ದೇ ಹೋಯ್ತು. ಕೂಡಲೇ ನಿಮ್ಮ ಮೊಬೈಲ್ಗೆ ಮೆಸೇಜ್, ಫೋನ್ ಕಾಲ್, ವಾಟ್ಸಪ್ ಮೆಸೇಜ್ ಗಳ ಸುರಿಮಳೆಯೇ ಬರುತ್ತೆ. ಅಷ್ಟಕ್ಕೂ ಆ ಮೆಸೇಜ್ ಅಲ್ಲಿ ಏನಿರುತ್ತೆ, ಕಾಲ್ ರಿಸೀವ್ ಮಾಡಿದ್ರೆ ಏನ್ ಹೇಳ್ತಾರೆ ಹೇಳ್ತೀವಿ ಕೇಳಿ. ಯು ಆರ್ ಎಲಿಜಿಬಲ್ ಫಾರ್ 50,000 ಲೋನ್, ಪ್ಲೀಸ್ ಪೇ 2,500 ಲೀಗಲ್ ಚಾರ್ಜಸ್ ಅಂತ ಅಲರ್ಟ್ ಮೆಸೇಜ್ ಕಳಿಸ್ತಾರೆ. ಕೆಲವೇ ಕೆಲವು ನಿಮಿಷಗಳ ನಂತರ ಒಂದು ಕಾಲ್ ಕೂಡ ಬರುತ್ತೆ. ಆ ಕಾಲ್ ರಿಸೀವ್ ಮಾಡಿದ್ರೆ ಸಾಕು, ಹಿಂದಿಯಲ್ಲೇ ಹಾ ಸರ್ ಬೋಲೋ, ಹಾಜಿ ಕ್ಯಾಜಿ ಅಂತ ಮಾತಾಡೋಕೆ ಶುರು ಮಾಡ್ತಾನೆ. ಸರ್, ನಾವು ಮುದ್ರಾ ಯೋಜನೆಯಿಂದ ಕಾಲ್ ಮಾಡ್ತಿರೋದು. ನೀವು 50,000 ಸಾಲ ಪಡೆಯೋಕೆ ಅರ್ಹರಿದ್ದೀರಿ. ನಿಮ್ಮ ಪ್ರೊಫೈಲ್ ತುಂಬಾ ಚೆನ್ನಾಗಿದೆ. ನೀವು ಒಳ್ಳೆ ಟ್ರಾನ್ಸಾಕ್ಷನ್ ಮೇಂಟೈನ್ ಮಾಡ್ತಿದ್ದೀರಿ. ಇದಕ್ಕೆ ನೀವು ಜಸ್ಟ್ 2,500 ಪೇ ಮಾಡಿದ್ರೆ ಸಾಕು, ಎರಡು ನಿಮಿಷದಲ್ಲಿ ನಿಮ್ಮ ಅಕೌಂಟ್ಗೆ 50,000 ಕ್ರೆಡಿಟ್ ಆಗತ್ತೆ ಅಂತ ಬೊಗಳೆ ಬಿಡ್ತಾನೆ. ಸ್ನೇಹಿತರೆ, ಇದು ಬರೇ 2,500 ಕೊನೆ ಆಗಿದ್ರೆ ಓಕೆ ಅನ್ಬೋದಿತ್ತು, ಆದ್ರೆ ಇಲ್ಲಿ ನಡೆದದೇ ಬೇರೆ. ಈ ಜಾಲದ ಬಗ್ಗೆ ಇಂಚು ಮಾಹಿತಿಯನ್ನ ನಿಮ್ಮ ಎಸ್ಎಲ್ ಟಿವಿ ತಂಡ ಕೊಡುತ್ತೆ.